ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ. ಈ ಪರಿನಿಬ್ಬಾಣದ ದಿನದಂದು ಒಂದು ವಿಶೇಷ ಘಟನೆ ನಡೆದಿದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ರಕ್ಷಣೆಗಾಗಿ ಹೋರಾಟ ಮಾಡಿದಂಥ ಪ್ರಪ್ರಥಮ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಪರಿನಿಬ್ಬಾಣವಾದ ದಿನ ಇವತ್ತು ಆಂಧ್ರಪ್ರದೇಶದ ತೆಲಂಗಾಣದಲ್ಲಿ ಒಬ್ಬ ವೈದ್ಯೆಯನ್ನು ರೇಪ್ ಮಾಡಿ ಸಾಯಿಸಿದ್ದಂಥ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ ಇಡೀ ದೇಶ ಕೂಗ್ತಾ ಇತ್ತು. ಇವತ್ತು ಎಲ್ಲಿ ರೇಪ್ ಮಾಡಿದ್ರೋ ಅದೇ ಜಾಗದಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಂಥ ಅಪರಾಧಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ತಕ್ಕಂಥ ಒಂದು ಗೌರವ ಅಂತ ನನಗನ್ಸುತ್ತೆ. ಎಲ್ಲರೂ ಕೂಡ ಇಡೀ ಭಾರತ ದೇಶದಲ್ಲೆಲ್ಲ ಎಲ್ಲ ದೇಶದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ. ಸಂವಿಧಾನನ ಒಪ್ಕೊಂಡಿರ್ತಕ್ಕಂಥ ಜನ ಇವತ್ತು ರಾಷ್ಟ್ರವ್ಯಾಪ್ತಿಯಲ್ಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಏನು ಅವರ ಅಂತಿಮ ದರ್ಶನವನ್ನು ಪಡೆದಂಥ ದಿನ ಇವತ್ತು ಅಂತಿಮ. ಬಟ್ ವಿಧಾನಸೌಧ ಮುಂದೆ ನಾವು ವಿದ್ಯಾರ್ಥಿ ಆದಾಗಿನಿಂದಲೂ ಕೂಡ ಇದೊಂದು ಸಂಪ್ರದಾಯನ ಉಳಿಸ್ಕೊಂಬಂದಿದ್ದೀವಿ. ವಿಧಾನಸೌಧ ಮುಂದೆ ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಅವ್ರಿಗೊಂದು ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ದೊಡ್ಡ ಒಂದು ಹಬ್ಬ ಅಂತ ಹೇಳ್ಕೊಬೇಕು. ಇವತ್ತು ಅಂದರೆ ನೋವಿನ ಸಂಗತಿ, ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳ್ಕೊಂಡಿದ್ದೀವಿ ಅನ್ನೋ ನೋವು ಇಡೀ ರಾಷ್ಟ್ರಕ್ಕಿದ್ರು ಕೂಡ. ಬಟ್ ಅವರು ಬಿಟ್ಟೋಗದಂಥ ಸಂವಿಧಾನ ಈ ಭಾರತ ದೇಶದಲ್ಲಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಅವ್ರಿಗೆ ಸಾವೇ ಇಲ್ಲ ಅಂತಕ್ಕಂಥ ಭಾವನೆ ಕಣ್ಕಂಡು ನಾವು ಸನ್ಮಾನ್ಯ ರಾಮವಿಲಾಸ್ ಪಾಸ್ವಾನ್ಜಿ ಅವರು ಒಂದು ಮಾತು ಹೇಳ್ತಾರೆ, ಬಿ ಜೆ ಪಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಇದ್ಕೊಂಡೆ ಒಂದು ಮಾತು ಹೇಳ್ತಾರೆ, ಬಿ ಜೆ ಪಿ ಕಚೇರಿಯಲ್ಲೇ ಅವರು ಪ್ರೆಸ್ ಮೀಟ್ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೂಡ ಯಾರೂ ಮುಟ್ಲಿಕ್ಕಾಗಲ್ಲ, ಅದು ಯಾರು ಟಚ್ ಕೂಡ ಮಾಡೋದಕ್ಕಾಗಲ್ಲ. ಸಂವಿಧಾನ ಏನಾದರೂ ಬದಲಾವಣೆ ಆಗಬೇಕು ಅಂತಂತಂದರೆ ಈ ರಾಷ್ಟ್ರ, ಈ ಭಾರತ ದೇಶ ಈ ಮುಳುಗೋಗ್ಬಿಡಬೇಕು, ಆಗ ಈ ಸಂವಿಧಾನ ಹೋಗ್ತದೆ ಹೊರತು ಈ ಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಸೂರ್ಯ ಚಂದ್ರ ಗಾಳಿ ಬೆಳಕು ಈ ಎಲ್ಲೆಲ್ಲಿ ಪಂಚಭೂತಗಳು ಎಲ್ಲೆಲ್ಲಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸಂವಿಧಾನನ ಟಚ್ ಕೂಡ ಮಾಡೋಕ್ಕಾಗಲ್ಲ. 63ನೇ ಪರಿನಿರ್ಮಾಣ ದಿನಾಚರಣೆಯನ್ನು ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ನಿಜಕ್ಕೂ ದಲಿತರ ಕೂಗು ಮತ್ತು ಭಾರತದ ರಾಜ್ಯಾಂಗ ವ್ಯವಸ್ಥೆಯಲ್ಲಿ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಕೊಡುಗೆಯಾಗಿ ನೀಡೋದ್ರ ಮುಖಾಂತರ ಇವತ್ತು ಭಾರತದ ಸಂವಿಧಾನವನ್ನು ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸಹ ಇವತ್ತು ಭಾರತ ಕಡೆ ತಿರುಗಿ ನೋಡ್ತದೆ ಅಂತ ಹೇಳಿದ್ರೆ, ಭಾರತಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಇಡೀ ಪ್ರಪಂಚನ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಮಹಿಳೆಯರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ದಿನ ದಲಿತರಿಗಾಗಿರ್ಬೋದು, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ವ್ಯವಸ್ಥೆಗಳು ಧರ್ಮಗಳ ಅಡಿಯಲ್ಲಿ ಎತ್ತಿಡಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಡೋದ್ರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವರತ್ನವಾಗಿ ಇವತ್ತು ನಮ್ಗೆ ಕಾಣ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳು ಅಡಿಪಾಯಗಳ ಅಡಿಯಲ್ಲಿ ನಾವೆಲ್ಲರೂ ಸಹ ಮುಂದೆ ಬರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ಳೋಣ, ಮುಂದಿನ ಜನಾಂಗ ಸಂವಿಧಾನ ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಆಶಿಸ್ತಾನ. ಜೈ ಭೀಮ್. ಬಾಬಾ ಸಾಹೇಬರ ಈ 63ನೇ ಪರಿನಿಬ್ಬಾಣ ದಿನ, ಅವರಿಗೆ ನಮ್ಮ ಕೋಟಿ ಕೋಟಿ ಭೀಮ ನಮನಗಳು. ಇವತ್ತು ಇಡೀ ದೇಶ ಅತ್ಯಂತ ಕರಾಳ ದಿನ, ನಮ್ಮೆಲ್ಲರ ಪಾಲಿಗೂ ಅತ್ಯಂತ ಕರಾಳ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಸಮಸ್ತವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಪರಿನಿರ್ವಾಣ ಹೊಂದಿದಂಥ ದಿನ. ಇಡೀ ನಾಡಿನ ದೇಶದ ಜನ ಇವತ್ತು ದುಃಖದಲ್ಲಿ ಇದ್ದೇವೆ. ಇವತ್ತು ನಮ್ಮ ಸಂಘಟನೆಯಿಂದ ಸಾವಿರಾರು ಜನ ದೀಕ್ಷಾ ಚೈತ್ಯ ಭೂಮಿಗೆ ಕಳಿಸಿದ್ದೇವೆ. ಈಗಾಗಲೇ ಅವರೆಲ್ಲರೂ ಕೂಡ ಸಮಾಧಿ ದರ್ಶನವನ್ನು ಮಾಡಿದ್ದಾರೆ. ಇವತ್ತು ಏನು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಮೀಸಲಾತಿಯನ್ನು ತೆಗೆದಕ್ಕೆ ಅತ್ಯಂತ ಖಂಡನೀಯ. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡೋದಾಗಲಿ ಅದನ್ನು ಮುಟ್ಟೋದಕ್ಕೂ ಬಿಡೋದಿಲ್ಲ. ಬಿಟ್ಟರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಂಥದೇ ಕ್ರಾಂತಿಯನ್ನು ಮಾಡೋದಕ್ಕೆ ಸಿದ್ಧ ಇದ್ದೇವೆ ಅನ್ನೋಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 63ನೇ ಸ್ಮರಣ ದಿನಾಚರಣೆ ಅಂತ ಏನು ಇವತ್ತು ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಆಚರಣೆ ಮಾಡಿದ್ದಾರೆ. ನಾನು ಅನ್ಕೊತೀನಿ ವರ್ಷವೂ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ರು, ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಈ ಸರಿ ಆ ಥರ ಒಂದು
ಕಾರ್ಯಕ್ರಮಗಳೇ ಕಾಣಿಸ್ತಾ ಇಲ್ಲ. ಏನೋ ಮಾಡಬೇಕು, ಅವ್ರು ಬರ್ತಾರೆ ಹೋಗ್ತಾರೆ ಬೈಕು ಅಂತಾರೆ ಅನ್ನೋ ಲೆಕ್ಕದಲ್ಲಿ ಇಲ್ಲಿ ಆಚರಣೆ ಮಾಡಿದ್ದಾರೆ. ಪ್ರತಿ ಸಾಲಿನೂ ಎಲ್ರಿಗೂ ಬರೋರಿಗೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ರು, ಇನ್ನೂ ಅದ್ಧೂರಿಯಾಗಿ ಮೆರೋ ಅಲಂಕಾರಗಳು ಮಾಡ್ತಾಯಿದ್ರು, ಪ್ರಚಾರಗಳು ಕೊಡ್ತಾಯಿದ್ರು. ಯಾಕೆ ಇವತ್ತು ಅಂಬೇಡ್ಕರ್ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ನೋವಾಗಿದೆ. ಇವತ್ತು ವರ್ಷ ವರ್ಷ ಅದ್ಧೂರಿ ಕಾರ್ಯಕ್ರಮಗಳನ್ನು ಇಟ್ಕೊತಾ ಇದ್ರು. ಒಂದು ಎರಡನೇ ವಿಷಯ ಅಂದರೆ ಇವತ್ತೇನು ಅವರು ತೀರೋಗಿರೋ ದಿನ ಅವ್ರನ್ನ ಶಾಂತಿಯುತವಾಗಿ ಮೌನಾಚರಣೆ ರೀತಿಯಲ್ಲಿ ಅವ್ರಿಗೆ ಗೌರವ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಲೆಕ್ಕದಲ್ಲಿ ನಾವು ಅವ್ರಿಗೆ ಪುಷ್ಪವನ್ನು ಅರ್ಪಿಸಿ ಇವತ್ತು ಅವರ ಮೌನಾಚರಣೆಯನ್ನು ಆಚರಣೆ ಮಾಡಿ